ನಂತರ ಮಾಧ್ಯಮಿತರಿಗೆ ಹಾಗೂ ಇಲ್ಲಿ ಸೇರಿರುವ ನಮ್ಮ ಚಿತ್ರತಂಡದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಹೋಗಿಬಿಟ್ಟಿದೆ. ಅಂದ್ರೆ ಎಲ್ಲ ನಮ್ಮ ಕಲಾವಿದರು ಪ್ರಕಾಶ್ ಸರ್ ಅಂತ ಹೇಳಿದ್ರು, ನಗನ್ ರೆಡ್ಡಿ ಸರ್, ಅವಿನಾಶ್ ಸರ್, ರವಿ ಸರ್ ಮತ್ತೆ ಸುಧಾಮೇಡ್ ಸೋನು ಇಶಾನ್ ಪ್ರತಿಯೊಬ್ಬರು, ಸಾರಿ ಸುಮಾರು ಹೆಸರು ಸ್ವಾಮಿ, ನಮ್ಮ ಡಾಲಿ ಅನಂಜಯ್ ಸಂತೋಷ್ ವಿಜಯ್ ಸರ್ ಎಲ್ಲರೂ ತುಂಬಾ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಮಾತಾಡಿ ತುಂಬಾ ಸಂತೋಷ ಪಡಿಸ್ತಿದ್ದಾರೆ. ಏನಂದ್ರೆ ಜೀವನದಲ್ಲಿ ಏನ್ ಸಂಪಾದನೆ ಮಾಡಿದ್ವಿ ಹುಡುಗಿ ಗೊತ್ತಿಲ್ಲ, ಆದ್ರೆ ಒಳ್ಳೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ವಿ. ನಮ್ಮ ಜೊತೆ ಕೆಲಸ ಮಾಡುವಂತ ಕಲಾವಿದರು ಮನಸ್ಸಲ್ಲಿ ಒಳ್ಳೆ ಒಂದು ಜಾಗ ತಗೊಂಡಿದ್ದೀವಿ, ನನಗೆ ತುಂಬಾ ತುಂಬಾ ಹೆಮ್ಮೆ ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಆಯ್ಕೆ ಬಗ್ಗೆ ಪ್ರಕಾಶ್ ಸರ್ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು, ತುಂಬಾ ಸಂತೋಷ ಆಗುತ್ತೆ. ಈ ಸಿನಿಮಾ ಇದರ ಕಥೆಯಲ್ಲಿರುವಂತ ಮೌಲ್ಯಗಳಿರ್ಬೋದು ಮತ್ತೆ ಹೇಳುವಂತ ವಿಷಯಗಳಿರ್ಬೋದು ಆದಷ್ಟು ಸಂತೋಷನ ಕನಸು. ಕತೆ ಬಂದು ಹೇಳಿದಾಗ ಇದು ನಮ್ಮ ಪ್ರೊಡಕ್ಷನ್ ಬರುತ್ತೆ ಅಂತ ಹೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಯ್ತು. ಅದನ್ನ ಏನು ಅಥಾರಿಟಿಯಿಂದ ಹೇಳ್ಬಿಟ್ಟೆ, ನಂದೇ ಪ್ರೊಡಕ್ಷನ್ ಅಂತ ಹೇಳಿ. ಸೊ ಹಾಗಾಗಿ ತುಂಬಾ ಸಂತೋಷ ಆಯ್ತು ಈ ತರ ಒಳ್ಳೆ ಸಿನಿಮಾ ಹುಂಬಳ್ಳಿ ಬರುತ್ತೆ, ನಮ್ಮ ಕಾಂಬಿನೇಷನ್ ಬರುತ್ತೆ. ಸಿನಿಮಾ ತೆಗಿಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ಪಡೆದು ಹೋಗ್ಬೇಕಾದ್ರೆ ಒಳ್ಳೆ ಜರ್ನಿ ಅಂದ್ರೆ ಎಲ್ಲರೂ ಇದ್ರು ಆಕ್ಟ್ ಮಾಡೋಕ್ಕೆ ಸಂತೋಷವಾಗಿತ್ತು. ಔಟ್ಡೋರ್ ಲೊಕೇಶನ್ ಇರ್ಬೋದು, ಮತ್ತೆ ನಾವು ಶೂಟ್ ಮಾಡಿದಂತ ಜಾಗಗಳಿರ್ಬೋದು, ನಾವು ಕಳೆದಂತ ಸಮಯಗಳಿರ್ಬೋದು, ಎಲ್ಲ ಅದ್ಭುತ. ಈಗ ರಿಲೀಸ್ ಬಂದಿದೆ, ರಿಲೀಸ್ ಬಂದ ತಕ್ಷಣ ಟೆನ್ಷನ್ ಶುರು ಆಗಿದೆ. ಒಂದು ಯುದ್ಧದಲ್ಲಿ ಯುದ್ಧಕ್ಕೆ ಇಳಿದಿದ್ದೀವಿ, ಈಗ ವಾರ್ನ ಹೆಂಗ್ ಎಷ್ಟು ಮಟ್ಟ ವಿನ್ ಮಾಡ್ತೀವೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ಬಟ್ ಒಂದು ಒಂದು ಖುಷಿಯಾಗಿದೆ ಅಂದ್ರೆ ಮಾಡೋ ಆ ಸಿನಿಮಾ ಒಳ್ಳೆ ಸಿನಿಮಾ. ಆ ಸಿನಿಮಾದಲ್ಲಿ ನಾನೊಬ್ಬ ಪಾತ್ರಧಾರಿಯಾಗಿರೋದು ತುಂಬಾ ತುಂಬಾ ಹೆಮ್ಮೆ ಪಡ್ಕೊಂಡು ತುಂಬಾ ಖುಷಿಯಿಂದ ಹೇಳ್ತೀನಿ. ಆ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ನಿಮ್ಮ ಪ್ರೀತಿ ವಿಶ್ವಾಸ ಸಿನಿಮಾದ ಮೇಲಿರಲಿ. ಏಪ್ರಿಲ್ 1ನೇ ತಾರೀಕು ಸಿನಿಮಾ ಥಿಯೇಟರ್ ಬರ್ತಾ ಇದೆ, 2 ವರ್ಷದಲ್ಲಿ ಬರ್ತಾ ಇರುತ್ತೆ, ಡಬ್ಬಾಗ್ ಬರ್ತಾ ಇದೆ. ಎಲ್ಲರೂ ಒಳ್ಳೇದಾಗಲಿ ಅಂತ ಆಶಿಸಿ. ಥ್ಯಾಂಕ್ ಯು, ಜೈ ಹಿಂದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಬುಕಿಂಗ್ ಅಂತೂ ಗ್ಯಾರಂಟಿ. ಸರಿ, ವೇದಿಕೆ ಬಂದಾದ ನಂತರ ಹಿಂದೆ ಹೋಗಕ್ಕಾಗಲ್ಲ ನೋಡಿ, ಅಟ್ ಲೀಸ್ಟ್ ಒಂದು ಹಾಡು ಅಥವಾ ಒಂದು ಡ್ಯಾನ್ಸ್ ಅದು ಏನ್ ಬೇಕು, ಡಾನ್ಸ್ ಆದ್ರೂ ಸರ್ ನೋಡಿ ಲೈವ್ ಅಲ್ಲಿ ನೋಡೋ ಅದು ಒಂದು ಫೀಲಿಂಗ್ ಬೇರೆ. ಯಾಕಂದ್ರೆ ನಾನು 10 ವರ್ಷದಿಂದ ನಿರೂಪಣೆ ಮಾಡ್ತಾ ಇದ್ದೀನಿ ಸಾಸ್ಪೋರ್ಟ್ಸ್ ಆಫ್ ಕನ್ನಡದ ಕ್ರೀಡಾ ನಿರೂಪಿ ನಾನು. ಆದ್ರೆ ಇದೇ ಪ್ರಪ್ರಥಮ ಬಾರಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಾ ಇರೋದು, ನನಗೂ ಒಂದು ವಿಶೇಷ ಮೊಮೆಂಟ್ ಇದು. ಸೊ ಯಾರಾದ್ರೂ ಇಬ್ರು ಮಾಧ್ಯಮ ಮಿತ್ರರು ವೇದಿಕೆಗೆ ಬರ್ಬೇಕಾಗಿರೋದ್ರಲ್ಲಿ ನಿಮಗೂ ಒಂದು ಅವಕಾಶ ಡಾನ್ಸ್ ಮಾಡೋದಕ್ಕೆ, ಮಿಸ್ ಮಾಡ್ಕೋಬೇಡಿ. ಬರಲ್ಲದಿದ್ರೆ ನಾನೇ ಮಾಡ್ಬೇಕಾಗಿರ್ಬೋದು, ಬೇಗ ಬರ್ಬೇಕು, ಇಬ್ರು ಬರ್ಬೇಕು. ಸಂತೋಷ್ ಸರ್ ತಾವು ಬಂದಿದ್ರು ಚೆನ್ನಾಗಿತ್ತು ಸರ್, ತಾವು ಬನ್ನಿ ಸರ್. ಇಂತ ಕ್ಯಾಮ್ರಾ ಹಿಂದೆ ನಿಂತು ನೀವು ನಿರ್ದೇಶನ ಮಾಡಿದ್ರೆ ನಿರ್ದೇಶನ ಮಾಡಿದ ಬಳಿಕ ಬನ್ನಿ ಸರ್. 1-2 1-2 ಓಕೆ, ಲವ್ಲಿ. ನನ್ಗೇನ್ ಅನ್ಸುತ್ತೆ ಅಂದ್ರೆ ನಾನು ಒಬ್ಬಳೇ ಮಹಿಳೆ ಇರೋ ಯಾರು ಅವರು ಅವರು ಬನ್ನಿ ಸರ್. ನೋಡೋದಕ್ಕಂತೂ ಪರ್ಫೆಕ್ಟ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೀರ ನೀವು, ಲವ್ಲಿ ಬಾಡಿ ಸರ್, ಬನ್ನಿ ಸರ್. ಏನ್ ತೊಂದ್ರೆ ಇಲ್ಲ ಸರ್, ನನ್ಗೂ ಹಂಗೇನೆ. ನಾವೆಲ್ಲ ಐಸು ಐಸು ಸ್ವಲ್ಪ ನೈಸು ಓಕೆ. ಲವ್ಲಿ ಮೇಡಮ್ ಬನ್ನಿ ಮೇಡಮ್, ನೀವು ಒಬ್ಬರೇ ಅಷ್ಟು ಎನರ್ಜಿ ಇಲ್ಲ, ಒಲ್ಲಿ ಮಾತು ನೋಡ ಅನಿಸಿದ್ರು ಓಕೆ. ಯಾರಾದ್ರೂ ಮೆಕ್ಕಿರೋರು ಬರೋದಕ್ಕೆ ಇಷ್ಟಪಡ್ತೀರಾ? ಯಾರಾದ್ರೂ ಮಹಿಳೆಯರು ಓ ಎಸ್ ಪ್ಲೀಸ್ ಜಾಯಿನ್ ಅಸ್, ಬನ್ನಿ ಬನ್ನಿ ಬನ್ನಿ. ಅರುಣ್ ಅವ್ರನ್ನ ಸ್ವಾಗತಿಸೋಣ ಚಪ್ಪಾಳ ಮುಖಾಂತರ. ಲವ್ಲಿ ಈ ದೇವಳ ಬೆಳೆಸೋದಿಕ್ಕೆ 1 ವರ್ಷ ಆಗಿದ್ರು ಸಕತ್ ಸೈಜೋಣ ಚಪ್ಪಾಳೆ ಅವರಿಗೆ ವೆಲ್ಕಮ್ ಸರ್. ಓಕೆ, ನಾವೆಲ್ಲರೂ ಡಾನ್ಸ್ ಮಾಡ್ತೀವಿ, ಒಂದೇ ಒಂದು ಕಂಡೀಷನ್, ಆ ಕಂಡೀಷನ್ ಏನಂದ್ರೆ ಚಪ್ಪಾಳದಂತೆ ಬರ್ಬೇಕು. ಲವ್ಲಿ ಇಂಥ ಅವಕಾಶ
ಆಗುತ್ತೆ, ಅದು ನಿಮ್ಮ ಸ್ಪೆಷಲ್ ಮೂಮೆಂಟ್ ಅಲ್ವಾ. ಸರ್ ಮ್ಯೂಸಿಕ್ ಅಂತ ಪ್ಲೇ ಆಗಿದೆ, ಹೌ ಮಚ್ ಫೀಲ್ ದ ಪಾಮ್ ಮ್ಯೂಸಿಕ್? ಓಕೆ ಯಸ್ ಬ್ರಿಲಿಯಂಟ್. ರೆಡಿ ರಾಮ್ ನೋಡಿ, ನಿಮ್ಮ ಮಿತ್ರರು ವೇದಿಕೆ ಮೇಲೆ ಇದ್ದಾರಾದ್ರೆ ಅವರಿಗೆ ಅವರ ಬರ್ತ್ಡೇ ದಿನ ಸ್ಪೆಷಲ್ ಆಗಿ ಸ್ವಲ್ಪ ವಿಡಿಯೋ ಕಳಿಸಬೇಕು ಅಂತ ಮನಸ್ಸಿಗೆ ಮೊಬೈಲ್ ಫೋನ್ ಮಾಡ್ತಾರೆ. ಸ್ಪೆಷಲ್ ಆಗಿರುತ್ತೆ. ಓಕೆ ಯಾವ್ದಾದ್ರು ಸ್ಟೆಪ್ ನೀವು ಮಾಡಿದ್ರೆ ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ.